ಯಾರೋ ಅವ್ರಿಗೆ ಮಿಸ್ಗೈಡ್ ಮಾಡಿರ್ತಾರೆ, ಕಾಂಗ್ರೆಸ್ನವ್ರಿಗೂ ಕೂಡ ಯಾರೋ ಮಿಸ್ಗೈಡ್ ಮಾಡಿರ್ತಾರೆ, ಬೇಡ ನೀವು ಈ ರೀತಿ ಈ ರೀತಿ ಹೇಳ್ಕೊಂಡ್ರೆ ಒಳ್ಳೇದು. ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂಚೆ ಹೇಳ್ಬಿಟ್ರು, ಈ ಖರ್ಗೆರು ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಾನು ಕೂಡ 22ರ ನಂತರ ಹೋಗ್ತೀನಿ ಅಂತ. ಇದು ನಾನು ಹೇಳ್ತೀನಲ್ಲ, ನಾವು ಇಲ್ಲಿ ರಾಜಕಾರಣ ಮಾಡ್ತಾ ಇದ್ರೆ, ನನ್ನ ವೈಯಕ್ತಿಕ ಭಾವನೆ, ನಾನು ರಾಮ ಭಕ್ತ, ಅರ್ಥ ಆಯ್ತಾ, ರಾಮ ರಾಜಕಾರಣ ಮಾಡಿಕೊಂಡು ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಿದ್ರೆ ನಾವು ಸರ್ವನಾಶ ಆಗೋಗ್ಲಿ. ರಾಮನ ಹೆಸರಿನಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಆಸೆ ಇಲ್ಲ. ಕೋಟಿ ಕೋಟಿ ಇಡೀ ಪ್ರಪಂಚದಲ್ಲಿರುವಂತಹ ಹಿಂದೂಗಳ ಆಸೆ ಏನು? 500 ವರ್ಷದ ಕೆಳಗೆ ಯಾವನೊಬ್ಬ ಬಾಬರನನ್ನು ಬಂದು ಈ ದೇಶದಲ್ಲಿರುವಂತಹ ದೇವಸ್ಥಾನಗಳನ್ನು ಒಡೆದಾಕಿ ಅಲ್ಲಿ ಬಾಬರ್ ಮಸೀದಿ ಕಟ್ಟದಾಗ ಅದು ಗುಲಾಮಗಿರಿ ಸಂಕೇತ ಅಂತ ಇದೆ ಅಂತ ಗೊತ್ತಾದ ನಂತರನು ಕೂಡ ಒಬ್ಬೊಬ್ಬರಿಗೆಲ್ಲ ಎಷ್ಟು ಜನದ ಬಲಿದಾನ ಆಗಿದೆಯೋ, ಎಷ್ಟು 1000 ಜನ ಇದಕ್ಕೆ ಸತ್ಯಾರೋ, ಆ ಎಲ್ಲ ಬಲಿದಾನ ಆಗಿರುವಂತಹ ವ್ಯಕ್ತಿಗಳಿಗೆ ನಾವು ನುಗ್ಗಬೇಕು, ನುಗ್ಗಲಿಲ್ಲ ಅಂದ್ರೆ ಆಗ್ತಿರ್ಲಿ. ಇಂಥ ಸಂದರ್ಭದಲ್ಲಿ ಕೋರ್ಟು ಕೂಡ ನಮಗೆ ಸಹಕಾರ ಕೊಟ್ಟಿದೆ. ಇದೆಲ್ಲ ಆಗಿರೋದ್ರಿಂದ ರಾಮ ಮಂದಿರ ಆಗ್ತಾ ಇದೆ. ಯಾರೋ ಅವ್ರಿಗೆ ಮಿಸ್ಗೈಡ್ ಮಾಡಿರ್ತಾರೆ, ಕಾಂಗ್ರೆಸ್ನವ್ರಿಗೂ ಕೂಡ ಯಾರೋ ಮಿಸ್ಗೈಡ್ ಮಾಡಿರ್ತಾರೆ, ಬೇಡ ನೀವು ಈ ರೀತಿ ಈ ರೀತಿ ಹೇಳ್ಕೊಂಡ್ರೆ ಒಳ್ಳೇದು. ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂಚೆ ಹೇಳ್ಬಿಟ್ರು, ಈ ಖರ್ಗೆರು ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಾನು ಕೂಡ 22ರ ನಂತರ ಹೋಗ್ತೀನಿ ಅಂತ. ಇದು ನಾನು ಹೇಳ್ತೀನಲ್ಲ, ನಾವು ಇಲ್ಲಿ ರಾಜಕಾರಣ ಮಾಡ್ತಾ ಇದ್ರೆ, ನನ್ನ ವೈಯಕ್ತಿಕ ಭಾವನೆ, ನಾನು ರಾಮ ಭಕ್ತ, ಅರ್ಥ ಆಯ್ತಾ, ರಾಮ ರಾಜಕಾರಣ ಮಾಡಿಕೊಂಡು ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಿದ್ರೆ ನಾವು ಸರ್ವನಾಶ ಆಗೋಗ್ಲಿ. ರಾಮನ ಹೆಸರಿನಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಆಸೆ ಇಲ್ಲ. ಕೋಟಿ ಕೋಟಿ ಇಡೀ ಪ್ರಪಂಚದಲ್ಲಿರುವಂತಹ ಹಿಂದೂಗಳ ಆಸೆ ಏನು? 500 ವರ್ಷದ ಕೆಳಗೆ ಯಾವನೊಬ್ಬ ಬಾಬರನನ್ನು ಬಂದು ಈ ದೇಶದಲ್ಲಿರುವಂತಹ ದೇವಸ್ಥಾನಗಳನ್ನು ಒಡೆದಾಕಿ ಅಲ್ಲಿ ಬಾಬರ್ ಮಸೀದಿ ಕಟ್ಟದಾಗ ಅದು ಗುಲಾಮಗಿರಿ ಸಂಕೇತ ಅಂತ ಇದೆ ಅಂತ ಗೊತ್ತಾದ ನಂತರನು ಕೂಡ ಒಬ್ಬೊಬ್ಬರಿಗೆಲ್ಲ ಎಷ್ಟು ಜನದ ಬಲಿದಾನ ಆಗಿದೆಯೋ, ಎಷ್ಟು 1000 ಜನ ಇದಕ್ಕೆ ಸತ್ಯಾರೋ, ಆ ಎಲ್ಲ ಬಲಿದಾನ ಆಗಿರುವಂತಹ ವ್ಯಕ್ತಿಗಳಿಗೆ ನಾವು ನುಗ್ಗಬೇಕು, ನುಗ್ಗಲಿಲ್ಲ ಅಂದ್ರೆ ಆಗ್ತಿರ್ಲಿ. ಇಂಥ ಸಂದರ್ಭದಲ್ಲಿ ಕೋರ್ಟು ಕೂಡ ನಮಗೆ ಸಹಕಾರ ಕೊಟ್ಟಿದೆ. ಇದೆಲ್ಲ ಆಗಿರೋದ್ರಿಂದ ರಾಮ ಮಂದಿರ ಆಗ್ತಾ ಇದೆ. ಯಾರೋ ಅವ್ರಿಗೆ ಮಿಸ್ಗೈಡ್ ಮಾಡಿರ್ತಾರೆ, ಕಾಂಗ್ರೆಸ್ನವ್ರಿಗೂ ಕೂಡ ಯಾರೋ ಮಿಸ್ಗೈಡ್ ಮಾಡಿರ್ತಾರೆ, ಬೇಡ ನೀವು ಈ ರೀತಿ ಈ ರೀತಿ ಹೇಳ್ಕೊಂಡ್ರೆ ಒಳ್ಳೇದು. ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂಚೆ ಹೇಳ್ಬಿಟ್ರು, ಈ ಖರ್ಗೆರು ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಾನು ಕೂಡ 22ರ ನಂತರ ಹೋಗ್ತೀನಿ ಅಂತ. ಇದು ನಾನು ಹೇಳ್ತೀನಲ್ಲ, ನಾವು ಇಲ್ಲಿ ರಾಜಕಾರಣ ಮಾಡ್ತಾ ಇದ್ರೆ, ನನ್ನ ವೈಯಕ್ತಿಕ ಭಾವನೆ, ನಾನು ರಾಮ ಭಕ್ತ, ಅರ್ಥ ಆಯ್ತಾ, ರಾಮ ರಾಜಕಾರಣ ಮಾಡಿಕೊಂಡು ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಿದ್ರೆ ನಾವು ಸರ್ವನಾಶ ಆಗೋಗ್ಲಿ. ರಾಮನ ಹೆಸರಿನಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಆಸೆ ಇಲ್ಲ. ಕೋಟಿ ಕೋಟಿ ಇಡೀ ಪ್ರಪಂಚದಲ್ಲಿರುವಂತಹ ಹಿಂದೂಗಳ ಆಸೆ ಏನು? 500 ವರ್ಷದ ಕೆಳಗೆ ಯಾವನೊಬ್ಬ ಬಾಬರನನ್ನು ಬಂದು ಈ ದೇಶದಲ್ಲಿರುವಂತಹ ದೇವಸ್ಥಾನಗಳನ್ನು ಒಡೆದಾಕಿ ಅಲ್ಲಿ ಬಾಬರ್ ಮಸೀದಿ ಕಟ್ಟದಾಗ ಅದು ಗುಲಾಮಗಿರಿ ಸಂಕೇತ ಅಂತ ಇದೆ ಅಂತ ಗೊತ್ತಾದ ನಂತರನು ಕೂಡ ಒಬ್ಬೊಬ್ಬರಿಗೆಲ್ಲ ಎಷ್ಟು ಜನದ ಬಲಿದಾನ ಆಗಿದೆಯೋ, ಎಷ್ಟು 1000 ಜನ ಇದಕ್ಕೆ ಸತ್ಯಾರೋ, ಆ ಎಲ್ಲ ಬಲಿದಾನ ಆಗಿರುವಂತಹ ವ್ಯಕ್ತಿಗಳಿಗೆ ನಾವು ನುಗ್ಗಬೇಕು, ನುಗ್ಗಲಿಲ್ಲ ಅಂದ್ರೆ ಆಗ್ತಿರ್ಲಿ. ಇಂಥ ಸಂದರ್ಭದಲ್ಲಿ ಕೋರ್ಟು ಕೂಡ ನಮಗೆ ಸಹಕಾರ ಕೊಟ್ಟಿದೆ. ಇದೆಲ್ಲ ಆಗಿರೋದ್ರಿಂದ ರಾಮ ಮಂದಿರ ಆಗ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.